नमस्कार ना नंजमगौड़ अंत बागेशपुर वैफ ग्रामीणाभिवृद्धि संस्थे डीजी योजना सीआरपी आगे केस इवती दिन अति कड़मे खर्चु लाभदायक हैनगारिका पद्धति अदर बे ना वैफ ग्रामीणाभिवृद्धि संस्थे कार्यनिर्वहिसुत्तिरुव अधिकारी और बैठे परिचय मोड़ना बनी नमस्कार सर इवती नम रैतरिगे निम्म परिचय मोड़ी सर नमस्कार ನನ್ನ ಹೆಸರು ಶಂಕರಪ್ಪ ಅಂತನ ಕಳೆದ 8 ವರ್ಷಗಳಿಂದ ಬೈಫ್ ಸಂಸ್ಥೆ ಅಡಿಯಲ್ಲಿ ಕೃತಕ ಗರ್ಭಧಾರಣೆಯ ಕ್ಷೇತ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸರಿ ಸರ್ ಸರ್ ನಮ್ಮ ರೈತರಿಗೆ ಇವತ್ತು ಯಾವ ವಿಷಯದ ಬಗ್ಗೆ ತಿಳಿಸಬೇಕು ಅಂತ ಬಂದಿದ್ದೀರಾ ಸರ್ ಇವತ್ತು ಹೈನುಗಾರಿಕೆ ಪದ್ಧತಿಯಲ್ಲಿ ಸುಣ್ಣದ ತಿಳಿನೀರಿನ ಮಹತ್ವದ ಬಗ್ಗೆ ತಿಳಿಸಿಕೊಡಬೇಕು ಅಂತ ನಾನು ಬಂದಿದ್ದೀನಿ ಸರ್ ಸುಣ್ಣದ ತಿಳಿನೀರು ಅಂತಂದ್ರಲ್ಲ ಹಾಗಾದ್ರೆ ಸುಣ್ಣದ ತಿಳಿನೀರು ಅಂದ್ರೆ ಏನು ಸರ್ ಸುಣ್ಣದ ತಿಳಿನೀರು ಅಂತ ಅಂದ್ರೆ ಒಂದು ಕ್ಯಾಲ್ಸಿಯಂ ಯುಕ್ತ ಒಂದು ದ್ರಾವಣ ಸರ್ ಹಾಗಾದ್ರೆ ಸುಣ್ಣದ ತಿಳಿನೀರು ಅಂದ್ರಲ್ಲ ಅದನ್ನ ಏಕೆ ಬಳಸಬೇಕು ಸರ್ ಸುಣ್ಣದ ತಿಳಿನೀರಿನಲ್ಲಿ ಒಂದು ಕ್ಯಾಲ್ಸಿಯಂ ಪೋಷಕಾಂಶವಿದೆ ಈ ಕ್ಯಾಲ್ಸಿಯಂ ಪೋಷಕಾಂಶ ಹಾಲು ಕೊಡುವ ರಾಸುಗಳಿಗೆ ಅತಿ ಮುಖ್ಯ ಅದರಿಂದ ಕ್ಯಾಲ್ಸಿಯಂ ಪೋಷಕಾಂಶವನ್ನು ಸುಣ್ಣದ ತಿಳಿನೀರಿನಲ್ಲಿ ಕೊಡ್ತೀವಿ ಸರಿ ಸರ್ ಸುಣ್ಣದ ತಿಳಿನೀರಿಗೆ ಬೇಕಾಗುವ ಸಾಮಗ್ರಿಗಳು ಏನೇನು ಸರ್ ಸುಣ್ಣದ ತಿಳಿನೀರು ತಯಾರು ಮಾಡಲು ಬೇಕಾಗುವ ಸಾಮಗ್ರಿಗಳು इपत् लीट्र नहीं पात्र अर्ध के जी कल सुण इपत् लीट्र नहीं सरी आगे इष्टवर्गु ऐन सामग्री बेल्कोट्री आगे विधान हेगे तल्सकोड़ी सर सरी हेतनी बनी इतना सुड तिड़ी तैयार भाला सुलभ ಇದಕ್ಕೆ ಅರ್ಧ ಕೆಜಿ ಸುಣ್ಣನ ಈ ಪಾತ್ರೆಗೆ ಹಾಕಬೇಕು ಅರ್ಧ ಕೆಜಿ ಸುಣ್ಣ ಹಾಕಿದ ನಂತರನ 20 ಲೀಟರ್ ನೀರು ಹಾಕಬೇಕು ಈಗ 20 ಲೀಟರ್ ನೀರು ನಿಧಾನಕ್ಕೆ ಹಾಕಬೇಕು ಇಪ್ಪತ್ತು ಲೀಟರ್ ನೀರು ಹಾಕಿದ ನಂತರನ ಈ ಕಡ್ಡಿಲಿ ತಿರುಗಬೇಕು ಹಾಗೆ ತಿರುವಿ ಆದ ನಂತರ ಈ ಸುಣ್ಣ ತಿಳಿನೀರು 12 ಗಂಟೆಗಳ ಕಾಲ ಹಾಗೆ ಬಿಡಬೇಕು 12 ಗಂಟೆಗಳ ಕಾಲ ಈ ಸುಣ್ಣ ತಿಳಿನೀರು ಇಟ್ಟಿದೀವಿ ಈಗ ಮೇಲೆ ಅದನ್ನು ಅಲಗಾಡಿಸ್ತಂಗೆ ಮೇಲೆ ಸುಣ್ಣ ತಿಳಿನೀರನ್ನ 1 ಲೀಟರ್ ತಕ್ಕಬೇಕು ಒಂದು ಲೀಟರ್ ಸುಣ್ಣ ತಿಳಿನೀರು ತಕ್ಕೊಂಡಿರೋದ್ರಿಂದ ನಾ 1 ಲೀಟರ್ ಶುದ್ಧವಾದ ನೀರನ್ನ ಮತ್ತೆ ಇದಕ್ಕೆ ಹಾಕಬೇಕು ಸರಿ ಸರ್ 12 ಗಂಟೆನೇ ಇಡಬೇಕು ಅಂದ್ರಲ್ಲ ಆದರೆ ಹಾಗಾದ್ರೆ 12 ಗಂಟೆನೇ ಯಾಕೆ ಇಡಬೇಕು ಏಕೆಂದ್ರೆ ಸುಣ್ಣದ ನೀರು ತಿಳಿಯಾಗೋದಕ್ಕೋಸ್ಕರನೇ 12 ಗಂಟೆ ಕಾಲ ಬಿಡಬೇಕು ಸರಿ ಸರ್ ಹಾಗಾದ್ರೆ ಇಷ್ಟತ್ತರಗು ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನ ಹೇಳ್ಕೊಟ್ರಿ ಅದನ್ನ ಯಾವ ರೀತಿ ಕುಡಿಸಬೇಕು ಸರ್ ಈಗ ತೆಗೆದುಕೊಂಡ 1 ಲೀಟರ್ ಸುಣ್ಣದ ತಿಳಿನೀರನ್ನ ಈ ಬೋಸು ಜೊತೆ ಸೇರಿಸಬೇಕು ಈಗ ಪಶು ಆಹಾರ ಜೊತೆ ಸೇರಿಸಿದಂತ ಸುಣ್ಣದ ತಿಳಿನೀರನ್ನ ಹಸುಗಳಿಗೆ ಕುಡಿಯಲು ಕೊಡಬೇಕು ಸರಿ ಸರ್ ತಿಳಿನೀರನ್ನ ಯಾಕೆ ಕುಡಿಸಬೇಕು ಸರ್ ಹಾಗಾದ್ರೆ ತಿಳಿನೀರನ್ನ ಯಾಕೆ ಕುಡಿಸಬೇಕು ಅಂತಂದ್ರೆ ಗಟ್ಟಿ ನೀರು ಕುಡಿಸೋದ್ರಿಂದ ಪಶುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದರಿಂದ ಸುಣ್ಣ ತಿಳಿನೀರನ್ನೇ ಕುಡಿಸಬೇಕು ಸರಿ ಸರ್ ಹಾಗಾದ್ರೆ ಹೇಗೆ ನೀಡೋದು ಅಂತ ಹೇಳ್ಕೊಟ್ರಿ ಇಷ್ಟತ್ತರಗೂ ಹಾಗಾದ್ರೆ ಹೆಚ್ಚು ಕುಡಿಸಿದ್ರೆ ಏನಾಗುತ್ತೆ ಸರ್ ಈಗ 1 ಲೀಟರ್ನೇ ಯಾಕೆ ಕುಡಿಸಬೇಕು ಅಂತಂದ್ರೆ ಅದಕ್ಕಿಂತ ಕಡಿಮೆ ಕುಡಿಸಿದ್ರೆ ಅದಕ್ಕೆ ಬೇಕಾದ ಪೋಷಕಾಂಶಗಳು ದೊರೆಯೋದಿಲ್ಲ ಹೆಚ್ಚಿಗೆ ಕುಡಿಸಿದ್ರೆ ಹಸುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಸರಿ ಸರ್ ಹಾಗಾದ್ರೆ ಹೆಚ್ಚು ಕುಡಿಸಿದ್ರೆ ಏನಾಗುತ್ತೆ ಅಂತ ಇಷ್ಟತ್ತರಗೂ ತಿಳಿಸ್ಕೊಟ್ರಿ ಮುಂಜಾಗ್ರತೆ ಕ್ರಮಗಳು ಏನಾದರೂ ಇದೆಯಾ ಸರ್ ಖಂಡಿತ ಹೇಳ್ತೀನಿ ಈ ಸುಣ್ಣದ ತಿಳಿನೀರು ತಿರುಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೈಲಿನಿಂದ ತಿರುಗಬಾರದು ಕೋಲಿನಿಂದ ತಿರುಗಬೇಕು ಎರಡನೇದ ಏನಂದ್ರೆ ಈ ಸುಣ್ಣದ ನೀರು ತೆಕ್ಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಕದಲಬಾರದು ಸುಣ್ಣದ ತಿಳಿನೀರು ಮೇಲೆ ಏನಿರುತ್ತೆ ಅದನ್ನ ಮಾತ್ರ ತೆಕ್ಕೊಂಡು ಕುಡಿಸಬೇಕು ಮೂರನೇ ಪಾಯಿಂಟ್ ದಿನಕ್ಕೆ ಒಂದು ಹಸುವಿಗೆ 1 ಲೀಟರ್ನಂತೆ ಒಂದು ಬಾರಿ ಮಾತ್ರ ಕುಡಿಸಬೇಕು ನಾಲ್ಕನೇದೇನಂತಂದ್ರೆ ನಾವು 1 ಲೀಟರ್ ತೆಕ್ಕೊಂಡಿರ್ತೀವಿ ಅದರಿಂದ 1 ಲೀಟರ್ ತೆಕ್ಕೊಂಡ ಜಾಗಕ್ಕೆ
ಮತ್ತೊಂದು ಲೀಟರ್ ನೀರನ್ನು ಅದಕ್ಕೆ ಸೇರಿಸ್ಬೇಕು, ಪ್ರತಿದಿನ ಸೇರಿಸ್ತಾ ಹೋಗಬೇಕು. ಇನ್ನೊಂದು ಅತಿ ಮುಖ್ಯವಾದ ಮುನ್ನೆಚ್ಚರಿಕೆ ಕ್ರಮ ಅಂತಂದರೆ, ಇದು ಯಾವುದೇ ಕಾರಣಕ್ಕೂ ಮಕ್ಕಳ ಕೈಗೆ ಸಿಗಬಾರ್ದು. ಸರ್ ಇಷ್ಟೊತ್ತವರೆಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸ್ಕೊಟ್ರೆ, ಹಾಗಾದರೆ ಎಷ್ಟು ದಿವಸ ಬಳಸ್ಬೋದು ಸರ್ ಇದನ್ನು? ಮುಖ್ಯವಾದ ವಿಚಾರ ಕೇಳಿದರೆ, ಇದನ್ನು 20 ದಿವಸ ಮಾತ್ರ ಬಳಸಬೇಕು. 20 ದಿನ ಆದಮೇಲೆ ಅದು ಉಳಿದ್ರೆ ಕೃಷಿ ಚಟುವಟಿಕೆಗಳಿಗೆ ಬಳಸ್ಬೋದು. ಕೊನೆಯದಾಗಿ ಏನಂತಂದರೆ, ನಾವು 1 ಲೀಟ್ರ್ ನೀರು ತೆಗೆದಿರ್ತೀವಲ್ಲ, ಅಷ್ಟೇ ನೀರನ್ನು ಪ್ರತಿದಿನ ಸೇರಿಸ್ತಾ ಹೋಗ್ಬೇಕಂತೀವಿ. ಸರಿ ಸರ್, ಹಾಗಾದ್ರೆ ಇಷ್ಟೊತ್ತವರೆಗೂ ನಮಗೆ ಯಾವ ರೀತಿ ತಯಾರು ಮಾಡೋದು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ಅನುಸರಿಸೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸರ್, ಆವಾಗಲೇ ನಾನೊಂದು ಕ್ವೆಶನ್ ಕೇಳಿದೆ, ಯಾವ ರೀತಿ ಏನಕ್ಕೆ ಬಳಸಬೇಕು ಅಂತ ಕೇಳಿದೆ ಸುಣ್ಣದ ಎತ್ತಿದ ನೀರನ್ನ. ಅದಕ್ಕೆ ನೀವು ಹಾಲಿನ ಉತ್ಪಾದನೆ ಮಟ್ಟ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ, ಅದು ಯಾಕೆ ಜಾಸ್ತಿ ಆಗುತ್ತೆ ಸರ್? ಹೇಗೆ ಅಂದರೆ, ಪ್ರತಿದಿನ 1 ಲೀಟ್ರ್ ಸುಣ್ಣದ ನೀರು ಕೊಡ್ತಾ ಹೋಗ್ತೀವಿ. ಪ್ರತಿದಿನ ಕೊಡಬೇಕಾದ್ರೆ ಈಗ 10 ದಿನದ ನಂತರನ ಆ ಹಸುವಿನಲ್ಲಿ ಅರ್ಧ ಲೀಟ್ರಿಂದನ ಕಾಲು ಲೀಟ್ರಿಂದನ ಅರ್ಧ ಲೀಟ್ರು ಹಾಲು ಹೆಚ್ಚಳವಾಗೋದು ಕಂಡುಬರುತ್ತೆ ನಮ್ಮಲ್ಲಿ. ಹಾಲಿನ ಹೆಚ್ಚಳವಾಗುವುದಲ್ಲದಲ್ಲೇ ಹಾಲಿನ ಗುಣಮಟ್ಟವೂ ಸತ್ಯನ ಚೆನ್ನಾಗಿ ಕಂಡುಬರುತ್ತೆ, 10 ದಿನದಲ್ಲೇ ಕಂಡುಬರುತ್ತೆ. ಸರ್, ಇಷ್ಟೊತ್ತವರೆಗೂ ನಮ್ಮ ರೈತರಿಗೆ ಯಾವ ಸುಣ್ಣದ ನೀರು ಅಂತ, ಸುಣ್ಣದ ತಿಳಿನೀರು ಅಂದರೆ ಏನು, ಸುಣ್ಣದ ತಿಳಿನೀರನ್ನ ಯಾಕೆ ಬಳಸಬೇಕು, ಮತ್ತು ಸುಣ್ಣದ ತಿಳಿನೀರನ್ನ ಹೇಗೆ ತಯಾರು ಮಾಡಬೇಕು, ಮತ್ತು ಸುಣ್ಣದ ತಿಳಿನೀರಿನ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ಎಲ್ಲನೂ ತಿಳಿಸ್ಕೊಟ್ಟಿದ್ದೀರಾ, ಇನ್ನೇನಾದರೂ ನಮ್ಮ ರೈತರಿಗೆ ಹೇಳ್ತೀರಾ ಸರ್? ಈ ಸುಣ್ಣದ ತಿಳಿನೀರನ್ನು ಬಳಸೋದ್ರಿಂದ ರಾಸುಗಳ ಮೂಳೆಗಳು ಬಲಿಷ್ಠವಾಗ್ತವೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಈಗ ಸುಣ್ಣದ ತಿಳಿನೀರಿಗೆ ನಾವು 1/2 ಕೆಜಿನ ಸುಣ್ಣ ಬೆಳೆಸ್ತೀವಿ. 1/2 ಕೆಜಿ ಸುಣ್ಣಕ್ಕೆ 8 ರಿಂದ 10 ರೂಪಾಯಿ ಖರ್ಚಾಗ್ಬೋದು. ಹೀಗೆ ಕಡಿಮೆ ಖರ್ಚಿನಲ್ಲಿ 1/2 ಲೀಟ್ರ್ ಹಾಲು ಹೆಚ್ಚಳವಾದರೆ ಎಷ್ಟೋ ಒಂದು ಆದಾಯ ಬಂದಕ್ಕಾಗುತ್ತೆ. ಹಾಗಾಗಿ ಸುಣ್ಣದ ತಿಳಿನೀರನ್ನು ಬಳಸೋದ್ರಿಂದ ಹೈನುಗಾರಿಕೆಯಲ್ಲಿ ಉತ್ತಮವಾದ ಆದಾಯವನ್ನು ಪಡೆಯಬಹುದು ಅಂತ ನನ್ನ ಅನಿಸಿಕೆ. ಇಷ್ಟೊತ್ತವರೆಗೂ ನಮ್ಮ ರೈತರಿಗೆ ಸುಣ್ಣದ ತಿಳಿನೀರಿನ ಮಹತ್ವದ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ, ರೈತರಿಗೆ ಕೆಲವೊಂದು ಕಿವಿಮಾತುಗಳನ್ನು ಈ ರೀತಿ ಹೇಳಿದ್ದೀರಾ, ರೈತರು ನೀವು ಕೂಡ ಈ ಕಿವಿಮಾತುಗಳನ್ನು ಅಳವಡಿಸಿಕೊಳ್ಬೇಕು ಅಂತ. ಇಷ್ಟೊತ್ತವರೆಗೂ ನಮ್ಮ ರೈತರಿಗೆ ಸುಣ್ಣದ ನೀರಿನ ಹೈನುಗಾರಿಕೆಯಲ್ಲಿ ಸುಣ್ಣದ ನೀರಿನ ಮಹತ್ವ ಮತ್ತು ಮಹತ್ವದ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಬೈಫ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಡಿಜಿಟಲ್ ಗ್ರೀನ್ ತಂಡದ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.